ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಶನಿವಾರ, ಗಂಟೆ ಈಗ 11:20 ಆಯಿತು. ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಸ್ನಾನ, ಪೂಜೆ, ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಬ್ರೇಕ್ಫಾಸ್ಟು ಪುಲಾವ್ ಮಾಡಿದ್ದೀನಿ. ಸೊ ನನ್ನ ಹಸ್ಬೆಂಡು ತನು ಇಬ್ಬರು ತಿಂತಾಯಿದ್ದಾರೆ. ತುಂಬ ದಿನದ ನಂತರ ಬ್ಲಾಗ್ನ ಈಗ ಶುರು ಮಾಡಿದ್ದೀನಿ. ಸೊ ಕಾರಣನ ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಾನು ನಿಮ್ಗೆ ರೀಸನ್ ಹೇಳ್ತೀನಿ, ಯಾಕೆ ನಾನು ಇಷ್ಟು ದಿನ ಬ್ಲಾಗ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು. ಬ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಇನ್ನು ಮುಂದೆ ರೆಗ್ಯುಲರಾಗಿ ಬ್ಲಾಗ್ನ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನಾನು ಹುಷಾರಿಲ್ಲ ನನಗೆ, ಹಂಗಾಗಿನೇ ನಾನು ಸ್ವಲ್ಪ ದಿನ ತೊಗೊಂಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇವತ್ತು ಪುಲಾವು ಮತ್ತು ಅದ್ರ ಜೊತೆಗೆ ಮೊಸರು ಬಜ್ಜಿ, ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ. ಈರುಳ್ಳಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಪಲಾವ್ ಮಾಡಿರೋದು ಇವತ್ತು ನನ್ನ ಹಸ್ಬೆಂಡ್. ಸರಿ ತಾನು, ಹೆಂಗಿದೆ ತಾನು ನಿಮ್ಮ ಅಪ್ಪನ ಕೈ ರುಚಿ? ಚೆನ್ನಾಗಿದೆಯಾ? ಫ್ರೆಂಡ್ಸ್, ಹಾಗೆ ತನುಗೆ ರಜಾ ಕೊಟ್ಟಿದ್ದಾರೆ, ನೆನೆಯಿಂದನೇ ರಜಾ ಅವಳಿಗೆ. ಇನ್ನು ಯಾವತ್ತು, ಎಷ್ಟನೇ ತಾರೀಕು ತನಕ ಚಿನ್ನು? ಮೇ ಟ್ವೆಂಟಿಯತ್ತಾ? ಮೇ 20ನೇ ತಾರೀಕು ತನಕ ರಜಾ ಇದೆ. ಅಲ್ಲಿ ತನಕ ಹಿಂಗೆ ಮನೆಯಲ್ಲೇ ಕೂತ್ಕೊಂಡು ಕಾಲ ಕಳಿಬೇಕು. ಬೋರು ಅಲ್ಲ ತಾನು? ನನ್ನ ಹಸ್ಬೆಂಡ್ ಈಗ ಡ್ಯೂಟಿಗೆ ಇನ್ನೂ ಹೊರಟಿಲ್ಲ, ಈಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಡ್ಯೂಟಿಗೆ ಹೋಗ್ತಾರೆ. ಇವತ್ತೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಬಟ್ಟೆನೂ ಮಿಷಿನಿಗೆ ಹಾಕಿದ್ದೀನಿ ಈಗ. ಓಕೆ, ಫಸ್ಟ್ ಈಗ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬ್ಲಾಗ್ನ ಎಂಡ್ ತನಕ ವಾಚ್ ಮಾಡ್ತಾಯಿರಿ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಆದಮೇಲೆ ಟ್ಯಾಬ್ಲೆಟ್ಸ್ ಇತ್ತು ಕುಡಿಯೋದು. ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟಾಗಿ ಹೋಯಿತು. ಇವತ್ತು ಸ್ನಾನ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋ ಹೊತ್ತಿಗೆ 11 ಆಯಿತು. ಇವಾಗ ಮಾತ್ರೆ ಕುಡಿತಾ ಇದ್ದೀನಿ. ಈಗ ಮಾತ್ರೆ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಆಗ್ತೀನಿ. ಏನು ಕೆಲಸ ಏನಿಲ್ಲ, ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡಿದ್ರಿಂದ ಏನು ಕೆಲಸ ಇರಲಿಲ್ಲ. ಹಂಗಾಗಿ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಸುಧಾರಿಸ್ಕೊಳ್ಳೋಣ ಅಂತೇಳಿ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಮತ್ತು ಜಾಸ್ತಿ ಹೊತ್ತು ಓಡಾಡೋದೆಲ್ಲ ಮಾಡಿದರೆ ನನಗೆ ಕಾಲೆಲ್ಲ ಪೇಯ್ನ್ ಬರುತ್ತೆ. ಹಂಗಾಗಿ ನಾನು ಮಾತ್ರೆ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಏನಾಗಿದೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ. ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ನಿದ್ದೆ ಏನು ಮಾಡೋದಿಲ್ಲ, ಸ್ವಲ್ಪ ಹೊತ್ತು ಹಂಗೆ ಟಿ ವಿ ನೋಡ್ಕೊತಾ ಮಲ್ಕೋತೀನಿ ಅಷ್ಟೇ. ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಮಧ್ಯಾಹ್ನ ಟ್ಯಾಬ್ಲೆಟ್ ಇದೆ, ಮಧ್ಯಾಹ್ನ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಮನೆ ಬಾರ್ಲಿ ಬರುತ್ತಲ್ಲ, ಬಾರ್ಲಿ ಅದನ್ನ ತಗೋಬ. ಬೆಳಗ್ಗೆನೆ ಬಾರ್ಲಿ ಗಂಜಿ ಕುಡಿದ್ರೆ ಊತ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಫ್ರೆಂಡ್ಸ್, ಮತ್ತೆ ವ್ಲಾಗ್ನ ನಾನು ಮಧ್ಯಾಹ್ನ ಯಾವುದೂ ಮಾಡಲಿಲ್ಲ. ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಆಗಿತ್ತು. ಇವಾಗ ಸಾಯಂಕಾಲ 5 ಆಗಿದೆ. ಈಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಮಧ್ಯಾಹ್ನ ಡ್ಯೂಟಿಗೆ ಹೋದರು, 3 ಹೋದ್ರು ಅವರು. ಅವ್ರು ಹೋಗಾದ್ಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು 5 ತನಕ ಮಲ್ಕೊಂಡು, 4:30 ತನಕ ಮಲ್ಕೊಂಡು, ಆಮೇಲೆ ಎದ್ದು ತನಗು ತಲೆ ಬಾಚಿ ನಾನು ತಲೆ ಬಾಚಿಕೊಂಡು ಇವಾಗ ಕಸ ಗುಡಿಸ್ಬೇಕು. ಹಂಗಾಗಿ ದಿವಾನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ದಿವಾನ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡು ಸಾಯಂಕಾಲದ ಕೆಲಸಗಳೇನಿರುತ್ತೆ ಅದನ್ನು ಮಾಡಿಕೊಂಡ್ರೆ ಆಯಿತು. ಇನ್ನು ರಾತ್ರಿ ಅಡುಗೆ ಕೆಲಸ ಎಲ್ಲ ಇರುತ್ತೆ, ರಾತ್ರಿ ಅಡುಗೆ ಕೆಲಸ ಮಾಡ್ಕೊಳ್ಳೋದಷ್ಟೇ. ಹಾಗೆ ಫ್ರೆಂಡ್ಸ್, ನಮ್ಮನೇಲಿ ಒಂದು ಕೃಷ್ಣ ಇದೆ ಅಲ್ವಾ, ಕೃಷ್ಣನ ಬೊಂಬೆ, ಅದಕ್ಕೆ ಮಣಿಸರ ಹಾಕೋಣ ಅಂತೇಳಿ ತನು ಹಾಕ್ತಾ ಇದ್ದಾಳೆ. ಇದೊಂದು ಮಣಿಸರ ತನುದೇನೆ, ಅದು ಅವಳು ಹಾಕ್ಕೊಂಡೇ ಇರಲಿಲ್ಲ. ಈಗೆಲ್ಲ ಅವಳು ಮಣಿಸರ ಎಲ್ಲ ಹಾಕ್ಕೊಳ್ಳೋದೇ ಇಲ್ಲ. ತೊಗೊಂಬಂದು ಹಂಗೆ ಇಟ್ಟಿದ್ದು ಸರಿ ಅಂತೇಳಿ ಕೃಷ್ಣಗೆ ಹಾಕೋಣ ಅಂತೇಳಿ ಹಾಕಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ.
ಆ ಕೆಲಸಗಳೆಲ್ಲ ಮುಗಿಸಿ ಹೊರಗಡೆನೂ ಸ್ವಲ್ಪ ಎಲ್ಲ ಕಸ ಗುಡಿಸಿ ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಮೂಲಿ ಪಾಂಡ್ಸ್ ಪೌಡ್ರ್ ಹಾಕೋತೀನಿ, ಸುಮ್ಮನೆ ಫೇರ್ ಆ್ಯಂಡ್ ಲವ್ಲಿ ಕ್ರೀಮು ಅದು ರೆಗ್ಯುಲರಾಗಿ ಹಾಕಲ್ಲ, ಒಂದೊಂದು ಸತಿ ಹಾಕ್ತೀನಿ, ಒಂದೊಂದು ಸತಿ ಹಾಗೇ ಇರ್ತೀನಿ. ಇವತ್ತು ಸ್ವಲ್ಪ ಪೌಡ್ರು ಕ್ರೀಮು ಎರಡೂ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಹಾಗೆಯೇ ಡ್ರೆಸ್ ಹಾಕ್ಕೊಳ್ಳೋಣ ಅಂತೇಳಿ ವಿಡಿಯೋ ಕಂಟಿನ್ಯೂ ಮಾಡೋಣ. ನೈಟಿ ಅಂದರೆ ಶೆಕೆಗೆ ನಿಜ ಹೇಳ್ಬೇಕಂದ್ರೆ ನೈಟಿನೇ ಚೆನ್ನಾಗಿರುತ್ತೆ, ಆದ್ರೂ ವ್ಲಾಗ್ ಮಾಡ್ತಾಯಿದ್ದೀನಲ್ಲ ಅಂತೇಳಿ. ಆಮೇಲೆ ನಾನು ಡ್ರೆಸ್ ಹಾಕ್ಕೊಂಡೆ, ಸ್ವಲ್ಪ ನಿಮ್ಮ ಜೊತೆ ನಾನು ಹೇಳಿದ್ನಲ್ಲ ನನಗೆ ಹೆಲ್ತ್ ಇಶ್ಯೂ ಆಗಿದೆ ಅಲ್ವಾ, ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡ್ನಲ್ವಾ, ಹಾಗಾಗಿ ಡ್ರೆಸ್ ಹಾಕ್ಕೊಂಡೆ. ಡ್ರೆಸ್ ಹಾಕ್ಕೊಂಡು ಇವಾಗ ನಾನು ದೀಪ ಹಚ್ತಾ ಇದ್ದೀನಿ. ಸಂಜೆ ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಫ್ರೆಂಡ್ಸ್. ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡ್ರೆ ನನ್ನ ಫೋನಲ್ಲಿ ಮಿರರ್ ಆಪ್ಷನ್ ಆನ್ ಆಗ್ತಾ ಇಲ್ಲ, ಹಂಗಾಗಿ ಅದು ಲೆಫ್ಟ್ ಹ್ಯಾಂಡ್ ಥರ ಕಾಣಿಸುತ್ತೆ ನಿಮಗೆ. ಆದರೆ ನಾನು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಾ ಇರೋದು. ತುಂಬ ಜನ ಯಾವಾಗಲೂ ಕೇಳ್ತಾ ಇರ್ತೀರಾ ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡ್ತೀರಾ ಅಂತ, ಇಲ್ಲ ನಾನು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಾ ಇರೋದು. ನನಗೆ ಎಡಿಟಿಂಗಲ್ಲಿ ಫ್ಲಿಪ್ ಆಪ್ಷನ್ ಇತ್ತು, ಹಂಗಾಗಿ ಅದನ್ನು ನಾನು ಫ್ಲಿಪ್ ಆಪ್ಷನ್ ಕೊಟ್ಟರೆ ರೈಟ್ ಹ್ಯಾಂಡ್ ಕರೆಕ್ಟಾಗಿ ಅದು ಕಾಣಿಸೋದು. ಇವತ್ತು ನಾನು ಇನ್ಶೂಟಲ್ಲಿ ಮಾಡೋದು ಈಗ ಎಡಿಟಿಂಗು, ಅದರಲ್ಲಿ ಫ್ಲಿಪ್ ಆಪ್ಷನ್ನೇ ಇಲ್ಲ ಈಗ, ಹಂಗಾಗಿ ನಾನು ಅದನ್ನು ಆನ್ ಮಾಡೋಕ್ಕಾಗಲಿಲ್ಲ. ಲೆಫ್ಟ್ ಹ್ಯಾಂಡ್ ಥರನೇ ಕಾಣಿಸ್ತಾ ಇದೆ. ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಇವಾಗ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಇವಾಗ ಶನಿವಾರ ಆಗಿರೋದ್ರಿಂದ ಸೀರಿಯಲ್ ಕೂಡ ಇದ್ವು. ಸೀರಿಯಲ್ ಒಂದು ಮೂರು ಸೀರಿಯಲ್ ಬರುತ್ತೆ, ಅಮೃತ ಧಾರೆ, ಸತ್ಯ ಧಾರಾವಾಹಿ, ಮತ್ತು ಶ್ರೀರಸ್ತು ಶುಭಮಸ್ತು, ಅದನ್ನು ನೋಡ್ತೀನಿ ನಾನು. ಹಾಗೆ ತನು ಕಾಫಿ ಮಾಡಿಕೊಟ್ಲು, ಇವಾಗ ಕಾಫಿ ಕುಡಿತಾ ಇದ್ದೀನಿ. ಹಾಗೆ ತನುಗೆ ಇವತ್ತು ನಾನು ಸ್ಟೆಪ್ ಚಡೆ ಥರ ಹಾಕಿದ್ದೆ, ಚೆನ್ನಾಗಿ ಕಾಣಿಸ್ತದೆ ನೋಡಿ ಅವಳಿಗೆ. ಹಾಗೆಯೇ ತನು ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅಂದಲು ಮನೇಲಿ ಬಿಸ್ಕೆಟ್ ಇತ್ತು. ಆ ಬಿಸ್ಕೆಟಿಗೆ ಈರುಳ್ಳಿ, ಟೊಮೆಟೊ, ಮತ್ತು ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚಾಟ್ಸ್ ಥರ ಮಾಡ್ಕೊಂಡು ತಿಂತಿದ್ದಾಳೆ. ಮೊನ್ಯಾಕೋ ಬಿಸ್ಕೆಟಿಗೆ ಇದು ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಅಂತೇಳಿ ನನಗೂ ಕೊಟ್ಟಲು. ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಅವ ಮುಂಚೆನೂ ಕೂಡ ಒಂದೆರಡು ಸಲ ಈ ಥರ ಮಾಡಿಕೊಟ್ಟಿದ್ಲು, ನನಗೆ ಇಷ್ಟ ಆಗಿತ್ತು. ಇವಾಗ ಅದೇ ಥರ ಮಾಡಿಕೊಟ್ಲು, ನಾನು ಅವಳು ಇಬ್ಬರೂ ಇವಾಗ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ತುಂಬ ದಿನ ಆಗಿದೆ, ವ್ಲಾಗ್ ಮಾಡೇ ಇಲ್ಲ ನಾನು ಈ ನಡುವೆ. ಇವತ್ತು ವ್ಲಾಗ್ನ ಶುರು ಮಾಡಿದೆ ಬೆಳಗ್ಗೆನೆ. ಸರ್ ಇವಾಗ ಸಾಯಂಕಾಲ ಆಯಿತು, ಗಂಟೆ ಇವಾಗ 8 ಗಂಟೆ ಆಗಿದೆ. ಈಗ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಹುಷಾರಿಲ್ಲ ಅಂತ ಹೇಳದ್ನಲ್ವಾ, ಏನಾಗಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ. ಹೇಳೋ ಬೇಡವೋ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ತುಂಬ ದಿನ ಲಾಂಗ್ ಗ್ಯಾಪ್ ಬೇರೆ ಆಗಿದೆ, ರೀಸನ್ನು ನಿಮ್ಗೆ ಹೇಳಬೇಕಂತ ಅನಿಸ್ತಾ ಇದೆ, ಹಂಗಾಗಿ ಈ ವಿಷಯನ ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ತುಂಬ ದಿನದಿಂದ ಹೇಳ್ತಿದ್ದೆ, ನನಗೆ ವಿಪರೀತ ಕಾಲು ನೋವಿದೆ, ಸೊಂಟ ನೋವಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಟ್ರೀಟ್ಮೆಂಟ್ ತೊಗೋತಾ ಇದ್ದೆ ನಾನು. ಟ್ರೀಟ್ಮೆಂಟ್ ಅಂತಂದರೆ ಹೋಗಿ ಎಲ್ಲ ಥರ ಚೆಕಪ್ಪು, ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ಮಾಡಿಸ್ದೆ. ಅದಕ್ಕೆ ಮಾತ್ರೆಗಳನ್ನು ಕೂಡ ಬರ್ಕೊಟ್ಟಿದ್ದಾರೆ, ತಿಂತಾ ಇದ್ದೀನಿ. ಸೊ ಏನಾಗಿತ್ತಂತಂದರೆ ನನಗೆ ತಡೀರಿ ತೋರಿಸ್ತೀನಿ. ಸೊ ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಡೆ ಸೈಡು ದಪ್ಪ ಆಗಿದೆ ನೋವು. ಅದಾದ್ಮೇಲೆ ತುಂಬಾ ನೋವು ಈ ಕಡೆ ನೋಡಿ, ಈ ಕಡೆ ಏನಿಲ್ಲ, ಸ್ಟ್ರೈಟ್ ಇದೆ ನೋಡಿ. ಫ್ಯಾಟ್ ಥರ ಅಂತ ಅನ್ಕೋಬೋದು ನೀವು, ಇದು ಫ್ಯಾಟ್, ಸ್ವಲ್ಪ ಫ್ಯಾಟ್ ಅಷ್ಟೇ ನೋಡಿ, ಸ್ವಲ್ಪ ಇಷ್ಟು ಫ್ಯಾಟ್ ಇದೆ. ಆದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಇಲ್ದಪ್ಪ.
ಇದು ಒಂದೇ ಸೈಡ್ ನನಗೆ ದಪ್ಪ ಆಗಿದೆ, ಹಾಗೆ ತುಂಬ ಅದು ಒಂಥರ ನೋವು, ಅದು ಹೇಳೋಕ್ಕಾಗಲ್ಲ, ಒಂಥರ ಪೇನ್ ಅದು. ಜಾಸ್ತಿ ಕೆಲಸ ಮಾಡಿದ್ರೆ, ನಡೆದ್ರೆ, ಆಮೇಲೆ ಮೆಟ್ಲು ಹತ್ಬೇಕಾದ್ರೆ ಇಳಿಬೇಕಾದ್ರೆ ನೋವು ತುಂಬ ಆಗ್ತಾ ಇತ್ತು. ನಾನು ಏನು ಈ ಥರ ಆಗ್ತಾ ಇದೆ ಅಂತ ಹೆಚ್ಚು ಕಮ್ಮಿ ವರ್ಷನೇ ಆಗಕ್ಕೆ ಆಗಿದೆ ಅದು ನೋವು. ಸೊಂಟ ನೋವು ಬರ್ತಾ ಇದೆ ಅಂತಲೇ ಅಂದ್ಕೋತಾ ಇದ್ದೆ. ಇನ್ನು ನನಗೆ ಮಾಮೂಲಿ PCOD ಅಂತೂ ಇದೆ, PCOD ಇದೆ. ನಾನು ಅದಕ್ಕೆ ಒಂದು 5-6 ಸತಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ನಿಮಗೆ 3 ಮಂತ್ಸ್ ತನಕ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ. ಆ ಥರ ಟ್ರೀಟ್ಮೆಂಟ್ ತುಂಬ, ನಿಮಗಲ್ಲೇ 13 ವರ್ಷ ಆಯಿತು PCOD ಬಂದು. ಒಂದೊಂದ್ಸತಿ ಕರೆಕ್ಟ್ ಆಗ್ತಾ ಇರುತ್ತೆ ರೆಗ್ಯುಲರ್ ಪೀರಿಯಡ್ಸು, ಅದಾದಮೇಲೆ ಮತ್ತೆ ಮತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಇದೇ ಪ್ರಾಬ್ಲಮ್ ನನಗೆ ಅವಾಗ ಆಗ್ತಾ ಇರುತ್ತೆ. ಸರಿ, ಲಾಸ್ಟ್ ಟೈಮ್ ಹೇಳಿದೆ, ಒಂದು ತೋರಿಸಿದಾಗ್ಲೇ ಆಪ್ರೇಷನ್ ಮಾಡಿಸ್ಕೊಳ್ಳಿ, ನಿಮ್ಗೆ ಆಗಲಿಲ್ಲ ಅಂದ್ರೆ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಅಂದರು. ಒಂದೊಂದ್ಸತಿ ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೂ ಮತ್ತೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ನಾನು ಹಂಗಾಗಿ ತುಂಬ ಜಾಸ್ತಿ ಆಗುತ್ತೆ ಇಲ್ಲಿ ಆಪ್ರೋಸ್ಕೋಪಿ ಆಪ್ರೇಷನ್ ಅಂದರೆ ಅದು ತುಂಬ 100,000 ತನಕ ಆಗುತ್ತೆ ಅಂತಾರೆ. ಅಲ್ಲಿ ನಾವು ಕೇಳಿದ ಹಾಸ್ಪಿಟಲಲ್ಲೇ 100,000 ಅಂತ ಹೇಳಿದ್ರು. ಸರಿ, ಮತ್ತೆ ಎಷ್ಟೊಂದು ದುಡ್ಡಲ್ವಾ, ಹಂಗೆ ಎಕ್ಸಸೈಸ್ ಮಾಡಿ ವ್ಯಾಯಾಮ ಮಾಡಿ ವಾಕ್ ಮಾಡಿ ಕಡಿಮೆ ಮಾಡ್ಕೊಳ್ಳೋಣ ಅಂತ ಏನೋ ಒಂದು ಅಂದ್ಕೊಂಡು ಬಂದೆ, ಬಟ್ ಅದು ಮಾಡೋಕ್ಕಾಗಲಿಲ್ಲ. ಆದಮೇಲೆ ಈಗ ಈ ಕಾಲು ನೋವು ಬೇರೆ ನಂಗೆ ಶುರುವಾಯಿತು, ಸೊಂಟ ನೋವು ಕಾಲು ನೋವು ವಿಪರೀತ. ಏನು ಮಾಡೋದು, ಮೆಟ್ಲು ಎತ್ತಕ್ಕಾಗ್ತಾ ಇರಲಿಲ್ಲ, ಇಳಿಯೋಕ್ಕಾಗ್ತಾ ಇರಲಿಲ್ಲ. ಏನೋ ಆಗಿಬಿಟ್ಟಿದೆ ಇಲ್ಲಿ, ಏನೋ ದಪ್ಪ ಆಗಿದೆ ಅಂದರೆ ಮೋಸ್ಟ್ಲಿ ಏನೋ ಮಾಂಸ ಥರ ಬೆಳೆದ್ಬಿಟ್ಟಿರ್ಬೋದು, ದುರ್ಮಾಂಸ ಥರ ಬೆಳೆದ್ಬಿಟ್ಟಿರ್ಬೋದು ಅಂತೆಲ್ಲ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಕಾಲುಗಳು ನನಗೆ ಜರ್ನಿ ಮಾಡಿದಾಗ ಊತ ಬರೋದು, ನೀರಲ್ಲಿ ಆಡಿದಾಗ ಕಾಲು ಊತ ಬರೋದು. ಡೆಲಿವರಿ ಆಗಿದ್ದರಿಂದ ನನಗೆ ಅದೇ ಪ್ರಾಬ್ಲಮ್. ಅದಕ್ಕೆ ನಾನು ಡೆಲಿವರಿ ಆದಮೇಲೆ ನನಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಪಾತ್ರೆ ತೊಳಿಬೇಕಾದ್ರೆ ನನಗೆ ಕೈ ಕಾಲು ಸ್ವಲ್ಪ ಊತ ಬರೋದು, ಕಾಲು ಊತ ಬರೋದು, ಆ ಥರನೇ ಆಗೋದು. ವಾಷಿಂಗ್ ಮಿಷಿನ್ ಅವಾಗಲೇ ಅದಕ್ಕೇ ತೊಗೊಂಡ್ಬಿಟ್ವಿ ನಾವು. ಹೆಚ್ಚು ಕಮ್ಮಿ ತೊಗೊಂಡಲ್ಲೇ 9-10 ವರ್ಷ ಹತ್ತತ್ರ ಆಯಿತು, ವಾಷಿಂಗ್ ಮಿಷಿನ್ 10 ವರ್ಷ ಆಗ್ತಾ ಬಂತು. ಆವಾಗಿಂದ ನನಗೆ ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ, ಶೀತ ಅಂದರೆ ಕಾಲೆಲ್ಲ ಊದ್ಕೋತಾವ ಅಂತಲೇ ನಾನು ತೊಗೊಳ್ತಾ ಇರಲಿಲ್ಲ. ಇವಾಗ ಕಾಲು ಊತ ಜಾಸ್ತಿನೇ ಆಗ್ತಾ ಇತ್ತು. ಇಲ್ಲಿ ನೋವು ಜಾಸ್ತಿ, ಈ ಸೊಂಟ ಏನಿದೆ ನೋಡಿ ಫುಲ್ಲು ಇಲ್ಲಿ ಒಂಥರ, ಅದು ಹೇಳೋಕ್ಕಾಗಲ್ಲ ಆ ಥರ ಪೇನು. ಕೊಂಚ ಜಾಸ್ತಿ ಕೆಲಸ ಮಾಡಿದ್ರೆ, ಜಾಸ್ತಿ ನಡೆದಾಡಿದ್ರೆ ಆ ಥರ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು, ಇನ್ನು ಆಗೋದೇ ಇಲ್ಲಪ್ಪ ನನ್ನ ಕೈಲಿ, ತುಂಬ ಪೇನ್ ಆಗ್ತಾಯಿದೆ ಅಂತ ಅನಿಸಿ ಟ್ರೀಟ್ಮೆಂಟ್ ತಾಳೋಣ ಅಂತ ಅಂದ್ಕೊಂಡು ಕರೆಕ್ಟಾಗಿ ಮಾಮೂಲಿಯಾಗಿ ನಾನು ಡಾಕ್ಟ್ರು ಇಲ್ಲಿ ಯಾವ್ದಾದ್ರು ಕ್ಲಿನಿಕಲ್ಲಿ ತೋರಿಸೋದು, ಕಾಲು ನೋವಿಗೆ ನೋವಿನ ಮಾತ್ರೆಗಳು ತಗೊಳ್ಳೋದು ಆ ಥರ ತೊಗೊಳ್ತಾ ಇದ್ದೆ. ಅವರು ನೋಡಿ ಇದು ಮಾಡಿದ್ರು, ಆಮೇಲೆ ಒಂದು ಸತಿ ಕ್ಲೀನಾಗಿ ತೋರಿಸೋಣ ಅಂತೇಳಿ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗು ಮಾಡಿಸ್ಕೊಳ್ಳೋದು, ಎಕ್ಸ್ರೇ ಮಾಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿ ಫಸ್ಟ್ ಎಕ್ಸ್ರೇ ಮಾಡಿಸ್ದೆ. ಎಕ್ಸ್ರೇ ಮಾಡಿಸಿದಾಗ ಏನು ಸ್ಕ್ಯಾನಿಂಗಲ್ಲಿ ಅಂದರೆ ನನಗೇನು ಭಯ ಆಗಿತ್ತು, ಇಲ್ಲಿ ದಪ್ಪ ಆಗಿರೋದ್ರಿಂದ ಮೋಸ್ಟ್ಲಿ ಕಿಡ್ನಿ ಇರೋದ್ರಿಂದ ಕಿಡ್ನಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ. ಯಾಕಂದರೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂದರೆ ನಮಗೆ ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ, ಕಟ್ಕೊಳ್ಳೋಂಥದ್ದು, ಆಮೇಲೆ ಕಿಡ್ನಿ ಸ್ಟೋನ್ ಆಗಿದ್ರೆ ನೋವು ಬರೋದು ಅದೆಲ್ಲ ಆಗುತ್ತಲ್ಲ, ಆ ಥರ ಏನಿಲ್ಲ, ಇಲ್ಲಿಂದ ಇಲ್ಲಿಗೆ ಎಳ್ತಾ ಅಷ್ಟೇ. ಸರಿ ಅಂತೇಳಿ ಸ್ಕ್ಯಾನಿಂಗ್ ಮಾಡಿಸ್ದೆ. ಸ್ಕ್ಯಾನಿಂಗಲ್ಲಿ ಮಾಮೂಲಿ PCOD ಎಲ್ಲ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಮಾಮೂಲಿ PCOD ಮಾತ್ರ ಇದೆ. ಅದೇ ಪಾಲಿಸಿಸ್ಟಿಕ್ ಅಪಿಯರಿಂಗ್ ಓವರೀಸ್, ರೆಸ್ಟ್ ಆಫ್ ದ ಅಬ್ಡಮನ್ ಅಪಿಯರ್ಸ್ ನಾರ್ಮಲ್ ಅಂತ ಬಂದೈತೆ. ಅದೇ ಪಾಲಿಸಿಸ್ಟಿಕ್ ಅಪಿಯರೆನ್ಸ್ ಓವರಿ ಅಂತ ಬಂದೈತೆ. ರೈಟ್ ಓವರಿ ಮೆಷರು, ಲೆಫ್ಟ್ ಓವರಿ ಸ್ವಲ್ಪ ಜಾಸ್ತಿ ಇದೆ ಅಂತ ಬಂದಿದೆ ಅಷ್ಟೇ. ಲಾಸ್ಟ್ ಟೈಮ್ಕ್ಕಿಂತ ಈ ಸತಿ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ನನಗೆ PCOD. ಲಾಸ್ಟ್ ಟೈಮ್ ಮಾಡಿಸಿದ್ಕಿಂತ ಈ ಸತಿ ನನಗೆ PCOD ಸ್ವಲ್ಪ ಕಡಿಮೆ ಆಗಿದೆ. 3.3 × 2.2 × 3 cm ಲೆಫ್ಟ್ ಓವರಿ ನನಗೆ ತುಂಬ ಜಾಸ್ತಿ ಇತ್ತು ಮುಂಚೆ, ಅವಾಗೆಲ್ಲ 4 ತನಕ ಆಗಿತ್ತು ಅನ್ಕೋತೀನಿ, ಅದತ್ರ ಜಾಸ್ತಿ ಇತ್ತು, ಈ ಸತಿ ಕಡಿಮೆ ಆಗಿದೆ ನನಗೆ. ರೈಟ್ ಓವರಿ ಕರೆಕ್ಟ್ ಆಗಿದೆ. ಇಲ್ಲ ಇಲ್ಲ, ಬೋತ್ ಓವರಿ ಅಂತ ಹಾಕಿದ್ದಾರೆ, 2 ಓವರಿಗೂ ಆಗಿದೆ. ಮುಂಚೆ ಲೆಫ್ಟ್ ಓವರಿ ಆಗಿತ್ತು, 2 ಓವರಿ ಆಗಿದೆ. ರೈಟ್ ಓವರಿ ಮೈಲ್ಡ್ ಪಾಲಿಸಿಸ್ಟಿಕ್ ಚೇಂಜಸ್ ನೋಟೆಡ್ ಇನ್ ಬೋತ್ ಓವರಿ ಅಂತ ಇದೆ.
ಅದೇ ಕಡಿಮೆ ಆಗಿದೆ, ಇದು ಕೂಡ ನನಗೆ ಪಿ ಸಿ ಓಡಿ ಕಡಿಮೆ ಆಗಿದೆ ಅಂತ ಬಂತು ಸ್ಕ್ಯಾನಿಂಗಲ್ಲಿ. ಆವಾಗ ನನಗೆ ಲೆಫ್ಟ್ ಓವರಿ ತುಂಬ ಜಾಸ್ತಿ ನೀರು ಗುಳೆ ಆಗಿತ್ತು ಅಂತ ಹೇಳಿ ನೀವು ಆಪ್ರೇಷನ್ ಮಾಡ್ಕೊಳ್ಳಿ ಅಂತಂದಿದ್ರು. ಹಾಗೆಯೇ ಇನ್ನು ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದೆ. ಬ್ಲಡ್ ಟೆಸ್ಟಲ್ಲೂ ಕೂಡ ನನಗೆ ಶುಗರ್ ಆಗಲಿ ಹಾಗೆ ಥೈರಾಯ್ಡ್ ಆಗಲಿ ಯಾವುದೂ ಇಲ್ಲ ಅಂತ ಬಂತು. ಏನಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ. ಹಿಮೋಗ್ಲೋಬಿನ್ನು ಸ್ವಲ್ಪ ಕಡಿಮೆ ಆಗಿದೆ, 9 GMS ಆಗಿದೆ, 9 grams. 11 to 15 grams ಇರಬೇಕಂತೆ ಫಿಮೇಲ್ಗೆ, ನನಗೆ ಕಡಿಮೆ ಆಗಿದೆ ಹಿಮೋಗ್ಲೋಬಿನ್ ಅಷ್ಟೇ. ಸೊ ಇದೆಲ್ಲ ನನಗೆ ಚೆಕಪ್ ಮಾಡಿಸಿದ್ಮೇಲೆ ಸ್ವಲ್ಪ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು, ಇದೆಲ್ಲ ನನಗೆ ಸರಿ ಇದೆ ಅಂತೇಳಿ. ಆದರೆ ಏನಂದರೆ ನನಗೆ ಆಗಿರೋದು ಎಕ್ಸ್ರೇ ಮಾಡಿಸಿದ್ಮೇಲೆ ಗೊತ್ತಾಗಿದ್ದು ನನಗೆ ಏನಾಗಿದೆ ಅಂತೇಳಿ. ಏನಾಗಿದೆ ಅಂದರೆ ಫ್ರೆಂಡ್ಸ್ ನೋಡಿ, ಇದು ಇದು ಮೂಳೆ ಏನಿದೆ ನೋಡಿ, ಇಲ್ಲಿ ಇಲ್ಲಿ ಇದೆರಡೂ ಕೂಡ ಗ್ಯಾಪ್ ಜಾಸ್ತಿ ಆಗಿದೆ. ಇದು ಮತ್ತು ಇದು ಎರಡು ಗ್ಯಾಪ್ ಜಾಸ್ತಿ ಆಗಿದೆ, ಇಲ್ಲಿ ಕಾಣ್ತದೆ ನೋಡಿ, ಗ್ಯಾಪ್ ಜಾಸ್ತಿ ಆಗಿದೆ. ಇದು ಇಲ್ಲಿಂದ ಜಾಯಿಂಟ್ ಆಗಬೇಕಾದ್ರೆ ಇಲ್ಲಿ ಎರಡು ಕೂಡ್ಕೊಂಡ್ಬಿಟ್ಟಿದೆ ನೋಡಿ, ಇಲ್ಲಿ ಹಂಗಂತ ಹೇಳಿದ್ರು ಅವರು ನೋಡಿ. ಇಲ್ಲಿ ಗ್ಯಾಪ್ ಜಾಸ್ತಿ ಆಗಿ ಇದು ಜಾಯಿಂಟ್, ಇದು ಈ ಜಾಯಿಂಟ್ ಇದೆ ನೋಡಿ, ಇಲ್ಲಿ ಈ ಜಾಯಿಂಟ್ ಹತ್ರ ಕೂಡ್ಕೊಂಡಿದೆ. ಅದೇನಾಗ್ತದೆ ಅಂತ ಹೇಳಿದ್ರೆ ಅದು ದಪ್ಪ ಆಗ್ಬಿಟ್ಟಿದೆ ಇಲ್ಲಿ, ಅದು ನನಗೆ ಪೇನ್ ಆಗ್ತದೆ ಅಷ್ಟಾಗಿದೆ. ಏನಂದ್ರೆ ಫಿಸಿಯೋಥೆರಪಿ ಬರ್ಕೊಟ್ರು, ಫಿಸಿಯೋಥೆರಪಿ ಮಾಡಿಸಿ ಅಂತಂದರು, ಒಂದು 10-15 ದಿವಸ ಮಾಡಿಸಿ ಅಂತಂದರು. ನಾನು ಒಂದು 10 ದಿವಸ ಮಾಡಿಸೋಣ ಅಂತೇಳಿ ಅಂದ್ಕೊಂಡೆ. ಆಮೇಲೆ ಟ್ಯಾಬ್ಲೆಟ್ ಬರೆದಿದ್ದಾರೆ, ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟು, ಪೇಯ್ನಿಗೆ ಟ್ಯಾಬ್ಲೆಟು, ಆಮೇಲೆ ಒಂದು ಮಸಾಜು ಕ್ರೀಮ್ ಬರುತ್ತಲ್ಲ ಅದು, ಎಲ್ಲ ಥರ ಟ್ಯಾಬ್ಲೆಟ್ ಬರೆದಿದ್ದಾರೆ. ಟ್ಯಾಬ್ಲೆಟಿಗೆ ಮಾತ್ರ ಕಾಸ್ಟ್ಲಿ, ಯಾಕಂದರೆ ಒಂದು 3 ವೀಕ್ ತೊಗೊಂಡು ಮತ್ತೆ ಬಂದು ತೋರಿಸಿ ಅಂತ ಹೇಳಿದ್ದಾರೆ. 1 ವೀಕ್ ಟ್ಯಾಬ್ಲೆಟ್ಗೇ 1700 ತನಕ ಆ ಟ್ಯಾಬ್ಲೆಟು, ಒಂದು ವಾರದಕ್ಕೇ ಅಷ್ಟಾಯಿತು. ಇನ್ನು ನಾನು 3 ವಾರ ಟ್ಯಾಬ್ಲೆಟು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ, 5000 ತನಕ ಆಗುತ್ತೆ ಅನಿಸುತ್ತೆ ಟ್ಯಾಬ್ಲೆಟಿಗೇ. ಸದ್ಯಕ್ಕೀಗ ತಗೋತಾ ಇದ್ದೀನಿ ಅವನ್ನೇ. ಹಾಗೆಯೇ ಫಿಸಿಯೋಥೆರಪಿ, ಒಂದು 10-15 ದಿನ ಫಿಸಿಯೋಥೆರಪಿ ಮಾಡ್ಕೊಂಡು ನೋಡಿ ಆಮೇಲೆ ಬನ್ನಿ ಎಂದಿದ್ದಾರೆ, ನೋಡೋಣ. ಆದರೂ ನನಗೆ ನೋವು ತುಂಬಾ ಇದೆ, ಫಿಸಿಯೋಥೆರಪಿ ಮಾಡಿಕೊಂಡು ಫುಲ್ಲು ಮಲ್ಕೊಂಡೇ ಇರಿ ಅಂತ ಹೇಳಿದ್ದಾರೆ. ಅಂದರೆ ಜಾಸ್ತಿ ಭಾರ ಎತ್ತಬೇಡಿ, ಏನು ಜಾಸ್ತಿ ನಡೆದಾಡೋಕ್ಕೆ ಹೋಗಬೇಡಿ, ಏನು ಜಾಸ್ತಿ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಆಲ್ಮೋಸ್ಟು ಮಲ್ಕೊಂಡೇ ಇದ್ದೀನಿ, ಈಗ ಜಾಸ್ತಿ ಏನು ಕೆಲಸ ಮಾಡ್ತಾ ಇಲ್ಲ, ಅಂದರೆ ರೆಸ್ಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಮಾಮೂಲಿ ನಿಂತ್ಕೊಂಡು ಪಾತ್ರೆ ತೊಳೆಯೋದು ಅದು ಇದು ಮಾಡ್ತೀನಿ, ಹೋಗಿ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲ್ಕೋತೀನಿ. ಜಾಸ್ತಿ ಕುತ್ಕೊಳ್ತಾ ಇಲ್ಲ, ಜಾಸ್ತಿ ನಡೆದಾಡ್ತಾ ಇಲ್ಲ, ಆ ರೀತಿ ಮಾಡ್ತಾ ಇದ್ದೀನಿ. ಆದರೂ ಸ್ಕೂಲಿಗೆ ಬಿಡೋಕ್ಕೆ ಒಂದು 2 ಸತಿ ಇದು ಮಾಡಿ ಆಟೋ ಬುಕ್ ಮಾಡಿ ಎಲ್ಲ ಬಿಟ್ಟೆ. ನನ್ನ ಹಸ್ಬೆಂಡ್ ಜಲ್ದಿ ಬೇಗ ಹೋಗ್ತಾಯಿದ್ರು, ಹಂಗಾಗಿ ಇವಾಗ ಹೆಂಗಿದ್ರು ತನಗ್ ರಜಾ ಕೊಟ್ಟಿದ್ದಾರಲ್ವ, ಇನ್ನೂ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ನೋವು ತಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್, ವಿಪರೀತ, ಅದು ಯಾವ ಥರ ಅಂತಲೇ ಹೇಳೋಕ್ಕಾಗಲ್ಲ. ಇಲ್ಲಿಂದ ಕಾಲು ಫುಲ್ಲು ಕೆಳಗಿನ ತನಕ ಒಂಥರ ಎಳೆಯುತ್ತೆ, ಒಳಗಡೆ ಪೇಯ್ನು. ನಿನ್ನೆ ಒಂಚೂರು ಕೆಲಸ ಮಾಡಿದ್ದಕ್ಕೇ ನಿನ್ನೆ ಬೆಳಗ್ಗೆ ನನಗೆ ಎದ್ದೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಪೇನ್ ಆಯಿತು. ಮೆಟ್ಲತ್ಕೊಂಡು ಕಸ ಹಾಕಿ ಮೆಟ್ಲತ್ಕೊಂಡು ಹಿಂಗೆ ಬಂದೆ, ಒಂದು ಮೇಲಕ್ಕಿನ್ನ 4 ಮೆಟ್ಲು ಹತ್ತಬೇಕಾಗಿತ್ತು. ಅಪ್ಪ ಈ ಕಾಲು ಒಂದು ಹೆಜ್ಜೆ ಹಿಂಗೆ ಮುಂದಕ್ಕೆ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ನೋವು ಬಂತು. ಹಂಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೂ ನನಗೆ ಮನಸ್ಸಿಲ್ಲ, ವೀಡಿಯೋ ಮಾಡಬೇಕಂತಲೂ ಅನ್ನಿಸ್ತಾ ಇಲ್ಲ. ಯಾಕಂದರೆ ಹಿಂಗಾಗ್ಬಿಡ್ತಲ್ಲ ಅಂತೇಳಿ, ತುಂಬ ಜಾಸ್ತಿ ದೊಡ್ಡದಾಗಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಒಟ್ಟು ಒಂದು 2 ಬೋನು ಒಂದಿಷ್ಟಿಷ್ಟು ಗ್ಯಾಪ್ ಇಟ್ಟಿದೆ, ಒಂದಿಷ್ಟಿಷ್ಟು ಅಗಲ ಗ್ಯಾಪ್ ಇಟ್ಕೊಂಡಿದೆ. ಆ 2 ಬೋನು ಗ್ಯಾಪ್ ಇಟ್ಟಿದೆಯಲ್ಲ, ಅದು ಕೆಳಗಡೆ ಈ ಸೊಂಟದಿಂದ ಇದು ಮೂಳೆ ಏನಿದೆ ಕೆಳಗಡೆ ಜರುಗಿ ಇದು ಜಾಯಿಂಟ್ ಆಗಿದೆ. ಕೆಳಗಡೆ ಜಾಯಿಂಟ್ ಆಗಿರೋದಕ್ಕೆ ಏನಾಗ್ತದೆ, ಅಲ್ಲಿ ನಂಗೆ ನೋವು ಜಾಸ್ತಿ ಆಗ್ತದೆ, ಅದು ದಪ್ಪ ಆಗಿಬಿಟ್ಟಿದೆ, ಅದು ನೋವು ಜಾಸ್ತಿ ಆಗ್ತದೆ, ಆ ರೀತಿ ಆಗ್ತಾಯಿದೆ. ಅವತ್ತಷ್ಟೇ ಮೇಲೆ ಬಟ್ಟೆ ತೊಳಿಬೇಕಾದ್ರೆ ಸ್ವಲ್ಪ ಬಟ್ಟೆ ಇದೆ ಅಂತೇಳಿ ಯೂನಿಫಾರ್ಮ್ ತೊಳೆಯೋದಕ್ಕೆ ಹೋಗಿದೆ, ನನಗೆ ಅಲ್ಲಿ ಕೈ ಹಿಡ್ಕೊಂಡು ಎಬ್ಬರಿಸ್ಬೇಕು, ಆ ಥರ ನನಗೆ ಪೇಯ್ನ್ ಆಗಿತ್ತು. ಅಷ್ಟು ನೋವು ಶುರು ಆಗಿಬಿಡ್ತು, ಹಿಂಗೆ ಬಂದರೆ ಹಿಂಗೆ ಮೂವ್ ಆಗೋಕ್ಕಾಗ್ತಾಯಿಲ್ಲ, ಹಿಂಗೆ ತಿರ್ಗೋಕ್ಕಾಗ್ತಾಯಿಲ್ಲ, ಆ ರೀತಿ ಆಗಿತ್ತು. ಸೊ ಹಿಂಗೆಲ್ಲ ಆಗ್ತಾಯಿದ್ದಿಲ್ಲ ಅಂತ ಒಂಥರ ನನಗೆ ಏನು ಮಾಡೋಕ್ಕೂ ಮನಸ್ಸಿಲ್ಲ, ಹಂಗಾಗ್ತದೆ. ಮೇಯ್ನಾಗಿ ಕಾಲೆಲ್ಲ ಜಾಸ್ತಿ ಊತಾಯಿದೆ,
ಇನ್ನ ಕರೆಕ್ಟಾಗಿ ಅಂತ ಹೇಳಿದ್ರೆ MRI ಸ್ಕ್ಯಾನ್ ಅಂತಾರಲ್ಲ, ಅದನ್ನ ಒಂದ್ಸತಿ ಮಾಡಿಸ್ಕೊಂಡು ನೋಡ್ಬೇಕು. ಬಟ್ ನಂಗೆ ಅದೆಲ್ಲ ಮಾಡಿಸ್ಕೊಳಕ್ ಭಯ. ನಮ್ಮ ದೇವಿ ಕೂಡ ಹಂಗೆ ಅಂದ್ಲು, ಅವಳು ಗೌರ್ಮೆಂಟ್ ನರ್ಸ್ ಇರೋದ್ರಿಂದ ಅವರಿಗೆಲ್ಲ ಗೊತ್ತಿರುತ್ತೆ. ನಮ್ಮ ಹೇಮಂಗೆ ದೇವಿ ಅವರಿಬ್ರು ಅಷ್ಟೇ, ಗೌರ್ಮೆಂಟ್ ನರ್ಸೆ, ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ದೇವಿ ಕೇಳಿದ್ದಕ್ಕೆ MRI ಸ್ಕ್ಯಾನ್ ಮಾಡಿಸ್ಕ, ಇದೆಲ್ಲಕ್ಕಿಂತ ಅದು ಬೆಸ್ಟ್, ನೀನು ಮಾಡಿಸ್ಕೊಂಡ್ರೆ ಅವಾಗ ನಿಂಗೆ ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಅಂದರು. ನಾನದೇ MRI ಸ್ಕ್ಯಾನ್ ಏನು ಮಾಡಿಸ್ಕೊಳಕ್ ಹೋಗಿಲ್ಲ, ಇದಕ್ಕೆ ಇವಾಗ ಇಷ್ಟಕ್ಕೊಂದು ದುಡ್ಡು ಟ್ಯಾಬ್ಲೆಟಿಗೆಲ್ಲ. ಆದರೆ ಏನಾಗ್ತದೆ, ಟ್ಯಾಬ್ಲೆಟ್ ಕುಡಿದಾಗ ಸ್ವಲ್ಪ ನಂಗೆ ನೋವು ಕಡಿಮೆ ಆಗುತ್ತೆ. ಒಂಥರ ಈ ಕಡೆಗೂ ತಿರ್ಕೊಂಡು ಮಲಗೋಕ್ಕಾಗಲ್ಲ, ಈ ಕಡೆಗೂ ತಿರ್ಕೊಂಡು ಮಲಗೋಕ್ಕಾಗಲ್ಲ, ಹಿಂಗೂ ಮಲಗೋಕ್ಕಾಗಲ್ಲ, ಅದು ಯಾವ ಥರ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ. ಆ ರೀತಿ ನೋವು ಅದು. ನಾನು ನಿಜವಾಗ್ಲೂ ಭಯ ಪಟ್ಟಿದ್ದೆ ಏನಂದರೆ, ಈ ದಪ್ಪ ಜಾಸ್ತಿ ಆಗಿದ್ದರಿಂದ ನಾನು ಮೋಸ್ಟ್ಲಿ ಕಿಡ್ನಿ ಗಿಡ್ನಿ ಮೇಲೆ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ಟಿದೆಯೇನೋ, ಈ ಥರ ಆಗ್ತಾಯಿದೆಯಲ್ಲ ಅಂತ ತುಂಬ ಭಯಪಟ್ಟೆ. ದೇವ್ರ ದಯೆಯಿಂದ ನನಗೆ ಥೈರಾಯ್ಡು, ಶುಗರ್ ಆಗಲಿ, ಆಮೇಲೆ ಕಿಡ್ನಿದು ಅದೇನು ಪ್ರಾಬ್ಲಮ್ ಇಲ್ಲ. BP ಆಗಲಿ ಅಷ್ಟಮೇಲೆ ಸ್ವಲ್ಪ ವೇರಿಯೇಷನ್ ಇತ್ತು, ಇವಾಗ ಅದು ಕೂಡ ಸರಿ ಹೋಗ್ತಾ ಇದೆ. ಅಂದರೆ ಈ ನಡುವೆ ನಾನು ಸ್ವಲ್ಪ ಹೆಲ್ತ್ ಕಡೆ ಹೆಚ್ಚು ಗಮನ, ಜಾಸ್ತಿ ನಾನು ಆಯಿಲಿ ಫುಡ್ಡು ಆ ಥರದ್ದೆಲ್ಲ ಕಡಿಮೆ ತಿನ್ನೋದು, ಇನ್ನು ಮಾಮೂಲಿ ಬೆಳಗ್ಗೆ ಸ್ವಲ್ಪ ನಾನು ನಿಮಗೆ ಹೇಳ್ದಂಗೆ ಜ್ಯೂಸ್ಗಳು, ಡಿಟಾಕ್ಸ್ ಡ್ರಿಂಕ್ಸು ಆ ಥರದ್ದೆಲ್ಲ ನಾನು ಕುಡ್ಕೊಳ್ತಾ ಬಂದಿದ್ದರಿಂದ ನಿಜ ಹೇಳ್ಬೇಕಂದ್ರೆ ಅದು ಸ್ವಲ್ಪ ಹೆಲ್ಪ್ ಆಗ್ತದೆ ಅನಿಸುತ್ತೆ. ವೆಯ್ಟ್ ಲಾಸ್ ಮಾಡಿ ಅಂತ ಕೂಡ ಕೆಲವರು ಹೇಳಿದ್ರಿ, ಕಾಲು ಈ ಥರ ಇರೋದ್ರಿಂದ ವಾಕ್ ಮಾಡ್ಕೊಳಕ್ಕಾಗಲ್ಲ, ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೋಗಿ ಇನ್ನೇನೋ ಮಾಡೋಕ್ಕೆ ಹೋದರೆ ಇನ್ನೇನೋ ಆಗುತ್ತೆ. ಸಾಧ್ಯವಾದಷ್ಟು ನಿಧಾನವಾಗಿ ಅದು ಹುಷಾರು ಮಾಡ್ಕೋಬೇಕು. ಹಂಗಾಗಿದೆ ಸದ್ಯದ ಪರಿಸ್ಥಿತಿಗೆ. PCOD ಕಮ್ಮಿ ಆಗಿದೆ ಸ್ವಲ್ಪ, ಅದೊಂದು ಖುಷಿಯಾಗಿದೆ. PCOD ಕೂಡ ಹೆಂಗೆ ಕಮ್ಮಿ ಆಗಿತ್ತು ಅಂತಲೇ ಗೊತ್ತಾಗ್ತಾಯಿಲ್ಲ. ಬಟ್ ಲೆಫ್ಟ್ ಓವರಿ ಇತ್ತು ಈ ಸತಿ, ಅದೇ 2 ಓವರಿಯಲ್ಲೂ ಸ್ವಲ್ಪ ಇದೆ ಅಂತ ಹೇಳಿದರು. ಗೊತ್ತಿಲ್ಲ, ದೇವ್ರ ದಯೆ. ನಿಜ ಹೇಳ್ಬೇಕಂದ್ರೆ ಅದು ದೇವ್ರ ದಯೆಯಿಂದ ಅದು ಕೂಡ ಸ್ವಲ್ಪ ಸರಿ ಹೋಗ್ತಾ ಐತೆ. ಎಲ್ಲ ಕರೆಕ್ಟ್ ಆದರೆ ಸಾಕು. ಮೇನ್ ಆಗದೆ ಫ್ರೆಂಡ್ಸ್, ಫುಡ್ಡು ಸ್ವಲ್ಪ ಜ್ಯೂಸ್ಗಳು, ಫ್ರೂಟ್ಸು, ವೆಜಿಟೇಬಲ್ಸು, ಫ್ಯಾಟ್ ಐಟಮ್ಸ್ ಏನು ಜಾಸ್ತಿ, ಬೇಕ್ರಿ ಐಟಮ್ಸ್ ಆಗಲಿ ಫ್ಯಾಟ್ ಐಟಮ್ಸು ಯಾವುದು ಕೂಡ ನಾನು ಜಾಸ್ತಿ ತಿನ್ನಲ್ಲ. ಮುದ್ದೆ, ಅನ್ನ, ತರಕಾರಿ ಸಾರು ಅವಾಗ ಅಪ್ರೂಪಕ್ಕೆ ಹಂಚಿದ್ರು ಅಂದರೆ ವಾರದಲ್ಲಿ ಒಂದು ಸತಿ ಚಿಕನ್ನೋ ಇಲ್ಲ ಮಟನ್ನೋ ಸಾರು ತಿಂತಾ ಇದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಜ್ಯೂಸ್ಗಳು, ಫ್ರೂಟ್ಸು ಈ ಥರದ್ದು ತಿಂತಾ ಇರೋದ್ರಿಂದ ಸ್ವಲ್ಪ ಇನ್ನೂ ವೆಯ್ಟ್ ಕಡಿಮೆ ಆಗಬೇಕು. ನಾನು ಅದೇ ನಡೆದಂತೂ ವೆಯ್ಟ್ ಕಮ್ಮಿ ಮಾಡ್ತೀನಿ, ಎಕ್ಸಸೈಸ್ ಮಾಡಿ ಕಮ್ಮಿ ಮಾಡ್ತೀನಿ ಅನ್ನೋ ಮಾತಂತೂ ಸುಳ್ಳು. ಯಾಕಂದ್ರೆ ನಂಗೆ ಮಾಡೋಕ್ಕಾಗಲ್ಲ ಈಗ. ಈ ನೋವಿಂದ ಇಟ್ಕೊಂಡು ಒಂದು ದಿವಸ ಬರೀ ಒಂದು ಎಕ್ಸ್ಟ್ರಾ ಒಂಚೂರು ಹಿಂಗೆ ಕೂತ್ಕೊಂಡು ಹಿಂಗೆ ಕೆಲಸ ಮಾಡಿದೆ ಅಂದ್ರೇ ನನಗೆ ಫುಲ್ಲು ನೋವು ಶುರುವಾಗ್ತಾ ಇದೆ, ವಿಪರೀತ ನೋವು. ಇನ್ನು ಡಾಕ್ಟ್ರು ಕೂಡ ಹಂಗೆ ಹೇಳಿದರು, ಫಿಸಿಯೋಥೆರಪಿ ಮಾಡಿಸ್ಕೊಂಡು ನೀವು ರೆಸ್ಟ್ ಮಾಡಬೇಕು, ನೀವು ಓಡಾಡಬಾರ್ದು ಜಾಸ್ತಿ, ಮೆಟ್ಲು ಹತ್ಕೊಂಡು ಇಳಿಯೋದು ಅದೆಲ್ಲ ಬೇಡ ಅಂತ. ಆದ್ರೂ ಮಾಡಿಸ್ಕೊಂಡು ಮೆಟ್ಲು ಹತ್ಕೊಂಡೇ ಬರಬೇಕು ಇಲ್ಲಿ, ಯಾಕಂದರೆ 2ನೇ ಫ್ಲೋರಲ್ಲಿ ಇರೋದ್ರಿಂದ. ನೋಡೋಣ, ಸ್ವಲ್ಪ ದಿವಸ ನಾನು ಸುಧಾರಿಸ್ಕೊಂಡು ಆಮೇಲೆ ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಈ ಸತಿ ಅಂದ್ಕೊಂಡೆ ನಾನು. PCOD ಮಾಡಿಸ್ಕೊಂಡೆ ಬಿಡೋಣ, ಇನ್ನು ರಾಜ್ಯದಲ್ಲಿ ಮಾಡಿಸ್ಕೊಂಡ್ರೆ ಸರಿಯಾಗುತ್ತೆ ಅಂತಲೇ ಅಂದ್ಕೊಂಡೆ. ಇನ್ನು ರಾಜ್ಯದಲ್ಲಿ ನಾನು ಮಾಡಿಸ್ಕೊಂಡ್ರೂ ಊರಲ್ಲಿ ಹೋಗಿ ಅಲ್ಲಿ ರೆಸ್ಟ್ ಮಾಡೋಕ್ಕೂ ಆಗಲ್ಲ, ಇನ್ನು ನಮ್ಮಮ್ಮ ಇಲ್ಲಿ ಬಂದಿರೋಕ್ಕೂ ಆಗಲ್ಲ, ನಮ್ಮಮ್ಮ ಮನೆ ಬೇರೆ ಈ ಸತಿ ಕಟ್ತಾ ಇರೋದ್ರಿಂದ ಆಗಲ್ಲ, ಕೆಲಸಗಳೆಲ್ಲ ಮಾಡ್ಕೊಳಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡೆ. ದೇವ್ರದಯಿಂದ PCOD ಕೂಡ ಕಡಿಮೆ ಆಗಿದೆ. ಪೀರಿಯಡ್ಸ್ ಸ್ವಲ್ಪ ಈಗ ಒಂದು 2-3 ತಿಂಗಳಿಂದ ಒಂದು ತಿಂಗಳ ಮೇಲೆ ಒಂದು ವಾರ, ಒಂದು ತಿಂಗಳ ಮೇಲಿಂದ 10 ದಿವಸ ಆ ಥರ ಆ ಟೈಪಲ್ಲಿ ಇದಾಗ್ತದೆ. ಮುಂಚೆ ಎಲ್ಲ 2 ತಿಂಗಳು, 1.25 ತಿಂಗಳು ಈ ರೀತಿ ಜಾಸ್ತಿ ಇದಾಗೋದು. ಪೀರಿಯಡ್ಸ್ ಆದಾಗ ತುಂಬ ನನಗೆ ಹೊಟ್ಟೆ ನೋವು ಬರೋದು, ಕಾಲುಗಳು ವಿಪರೀತ ಕಾಲು ಹೇಳ್ತಾ ಬರೋದು. 3 ಡೇಸ್ ತನಕ ನಾನೇನು ಸರಿಯಾಗಿ ಕೆಲಸಗಳನ್ನೇ ಮಾಡ್ತಾ ಇರಲಿಲ್ಲ, ರೆಸ್ಟ್ ಮಾಡ್ತಾ ಇದ್ದೆ, ಆ ರೀತಿ ಆಗೋದು. ಇವಾಗ ಸ್ವಲ್ಪ ಅದು ಕೂಡ ಸರಿ ಹೋಗ್ತಾ ಬರ್ತಾ ಇದೆ, ಅದೊಂದು ದೇವ್ರ ದಯೆಯಿಂದ ಅದೆಲ್ಲ ಸರಿ ಹೋಗ್ತದೆ ಅಂತ ಖುಷಿ. ಬಟ್ ಇದೊಂದು ಈ ರೀತಿ ಆಗಿದೆಯಲ್ಲ ಅಂತ ತುಂಬ ಬೇಜಾರಾಗ್ತದೆ ನಿಜ ಹೇಳ್ಬೇಕಂದ್ರೆ. ಎಲ್ಲ ದೇವ್ರ ಮೇಲೆ ಭಾರ ಬಿಟ್ಟಿದ್ದೀನಿ, ನೋಡೋಣ ಹೆಂಗೆ ಸರಿ ಮಾಡ್ಕೋತೀನೋ ಗೊತ್ತಿಲ್ಲ. ಆದರೆ ಆ ಕಾಲು ನೋವು ಮಾತ್ರ ತಡ್ಕೊಳಕ್ಕಾಗ್ತಾ ಇಲ್ಲ, ಕಾಲನೇ ಕಿತ್ತು ಎಸೆಯೋಣ ಅನ್ನೋಷ್ಟು ನೋವು. ಈ ಪೋಷನ್ ಹಿಂಗೆ ಕುತ್ಕೊಳಕ್ಕಾಗಲ್ಲ, ಫುಲ್ ಇದಾಗಿದೆ. ಇಷ್ಟೇ ಇಲ್ಲಿಂದ ನೋಡಿ ಈ ಥರ ಫುಲ್ ಪೇನ್. ನಿಜವಾಗ್ಲೂ ಹಿಂಗಾಗಿದೆ ಫ್ರೆಂಡ್ಸ್ ನನಗೆ, ಏನು ಮಾಡೋಂಗಿಲ್ಲ, ನೋಡೋಣ. ಇದೆಲ್ಲ ಹೆಂಗಾದರೂ ಸರಿಯಾದರೆ ಸಾಕಾಗಿದೆ.
ಹಂಗಾಗಿ ನಾನು ಯಾವುದೇ ಬ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ನಾನು ಚೆನ್ನಾಗಿ ಇದ್ರೇ ಅಲ್ವಾ ಎಲ್ಲದೂ ಮಾಡೋಕ್ಕಾಗೋದು. ನಾನು ಬ್ಲಾಗ್ ಮಾಡಲಿಲ್ಲ ಅಂದರೆ ನನಗೂ ಕೂಡ ಫೈನಾನ್ಷಿಯಲಿ ಸ್ವಲ್ಪನೇ ಕಷ್ಟನೇ. ಏನು ಮಾಡೋದು, 2 ಮಂತ್ಸಿಗೆ ಒಂದು ಸತಿ ಸ್ಯಾಲ್ರಿ ತಂತಿದ್ದೆ, ಇವಾಗ ಅದು ಇಲ್ದಿರೋಗಾಗಿದೆ. ಬ್ಲಾಗ್ ಮಾಡಿದೆ, ಇನ್ನು ಮುಂದೆ ಮಾಡಬೇಕು. ಈಗ ಕರೆಕ್ಟಾಗಿ 1ನೇ ತಾರೀಕಿಂದನಾದರೂ ಏನಾಗುತ್ತೆ ಅದನ್ನು ಬ್ಲಾಗ್ ಮಾಡ್ಕೊಳ್ತಾ ಹೋಗೋಣ ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬಾ ಬೇಜಾರಾಗ್ತದೆ ನನಗೆ. ಹಾಸ್ಪಿಟಲ್ಗಳಿಗೆ ನಾನು ಖರ್ಚು ಮಾಡೋದು ಇಷ್ಟೆಲ್ಲ ಅಂದರೆ ನಿಜವಾಗ್ಲೂ ತುಂಬ ಸಂಕಟ ಆಗುತ್ತೆ. ತಿನ್ನಲ್ಲ ಉಣ್ಣಲ್ಲ ಏನು ತೊಗೊಳಲ್ಲ ಮಾಡಲ್ಲ, ತೊಗೊಂಡೋಗಿ ಹಾಸ್ಪಿಟಲಿಗೆ ಖರ್ಚು ಮಾಡೋದು ಅಂದರೆ ಎಷ್ಟು ನೋವಾಗುತ್ತಲ್ವಾ. ಹಂಗೆ ಆಗ್ತದೆ. ಹಂಗೆ ನೀರು ಕೂಡ ಪ್ರಾಬ್ಲಮ್ಮು, ಈ ನಡುವೆ ನೀರುಗಳು ಸರಿಯಾಗಿ ಬರಲ್ಲ, ಬೆಳಗ್ಗೆ ಬಿಡ್ತಾರೆ. ಇವಾಗ ಎಲ್ಲ ಕಡೆಯೂ ಪ್ರಾಬ್ಲಮ್ ಇದೆ ನೀರಿಗೆ. ಆವಾಗ ಕರೆಕ್ಟ್ ಟೈಮಿಗೆ ಎದ್ದು ಕೆಲಸ ಮಾಡ್ಕೊಳಕ್ಕಲ್ಲ, ನಿಂತ್ಕೊಂಡು ಪಾತ್ರೆಗಳು ತೊಳ್ಕೊಳಕ್ಕಲ್ಲ, ನೀರು ಬಿಟ್ಟಾಗ ಬೆಳಗ್ಗೆ ಎದ್ದೊಳಕ್ಕೆ ಆಗ್ತಾ ಇರಲ್ಲ. ಅಂದರು ಬಲವಂತದಿಂದ ಎದ್ದು ಕೆಲಸ ಮಾಡ್ಕೊತಾ ಇದ್ದೀನಿ. ಹೆಂಗೋ ನನಗೆ ಹೆಂಗೆ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ಹಂಗಾಗಿದೆ ಪರಿಸ್ಥಿತಿ ಸದ್ಯಕ್ಕಂತೂ. ನೋಡೋಣ, ಇನ್ನು ಎಲ್ಲಾದರೂ ಗ್ರೌಂಡ್ ಫ್ಲೋರಲ್ಲಿ ಇರೋ ಮನೆ ನೋಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ನೀರಿಗೆ ಪ್ರಾಬ್ಲಮ್, ಏನು ಮಾಡೋದು. ಹಂಗಾಗಿದೆ. ಮೆಟ್ಲು ಹತ್ಕೊಂಡು ಫಿಸಿಯೋಥೆರಪಿ ಮಾಡಿಕೊಂಡು ಮೆಟ್ಲು ಹತ್ಕೊಂಡು ಮತ್ತೆ ಬಂದು ಏನು ಮಾಡಿಸೋ ಪ್ರಯೋಜನ ಇರಲ್ಲ, ನೋವು ಜಾಸ್ತಿ ಆಗುತ್ತೆ. ಆ ರೀತಿ ಆಗ್ತದೆ. ಮನ್ಕೊಂಡು ಬೆಡ್ ರೆಸ್ಟ್ ಮಾಡ್ಕೊಳ್ಬೇಕು, ಜಾಸ್ತಿ ಹೊತ್ತು ಮಲ್ಕೊಳಕ್ಕೂ ಆಗಲ್ಲ ಸೆಕೆಯಲ್ಲಿ. ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ಬೇಕಂದ್ರೆ. ಎಲ್ಲ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ, ಮತ್ತು ಪರವಾಗಿಲ್ಲ ಹೇಳೋಣ ಅಂತ ಅನ್ನಿಸ್ತು. ಹಂಗಾಗಿ ಹೇಳಿದೆ. ನಿಮಗೂ ಕೂಡ ಏನಪ್ಪ ಇವ್ರದ್ದು ಇದೇನೇ ಕತೆ, ಬ್ಲಾಗ್ ಹಾಕಲ್ಲ ಅಂತ ಬೇಜಾರು ಮಾಡ್ಕೊಬಾರ್ದು. ಯಾಕಂದರೆ ತುಂಬ ಜನ ಅಕ್ಕ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಬ್ಲಾಗಿಗೆ ಅಂತ ಕೇಳ್ತೀರಾ. ಅಟ್ಲೀಸ್ಟ್ ಅವ್ರಿಗೋಸ್ಕರನಾದರೂ ನಾನು, ನನ್ನ ಪ್ರೀತಿಸೋ ಅಂಥವ್ರು ತುಂಬ ಜನ ಇದ್ದಾರೆ, ಅವ್ರಿಗೋಸ್ಕರನಾದರೂ ನಾನು ಏನೆಲ್ಲ ಆಗಿದೆ ಅಂತ ಹೇಳಬೇಕು ಅಂತ ಅನ್ನಿಸ್ತು. ಹಂಗಾಗಿ ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇರೆಗ್ಯುಲರ್ ಬ್ಲಾಗ್ ಬರ್ತಾ ಇರೋದು ಇದೇ ಕಾರಣ, ಅಂದರೆ ಸರಿಯಾಗಿ ಬ್ಲಾಗ್ ಹಾಕದೇ ಇರೋದು ಇದೇ ಕಾರಣ. ನನಗೇನು ಕೆಲಸ ಮಾಡೋಕ್ಕಾಗ್ದಂಗೆ ಆಗಿದೆ, ಜಾಸ್ತಿ ನಂಗೆ ನಿಂತ್ಕೊಳಕ್ಕಾಗ್ತಾ ಇಲ್ಲ, ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಒಂಥರ ಜೀವನದಲ್ಲಿ ಜಿಗುಪ್ಸೆ ಬಂದುಬಿಟ್ಟಿದೆ. ಹಾಸ್ಪಿಟಲು, ಮೆಡಿಸನ್ನು, ಇಂಜೆಕ್ಷನ್ನು, ಬ್ಲಡ್ ಟೆಸ್ಟು, ನಂಗೆ ಇವೆಲ್ಲ ಆಗಲ್ಲ. ತುಂಬ ಕಷ್ಟ ಆಗುತ್ತೆ ನಿಜ ಹೇಳ್ಬೇಕಂದ್ರೆ. ಬಟ್ ಏನು ಮಾಡೋಂಗಿಲ್ಲ, ಮನುಷ್ಯನಿಗೆ ಒಂದು ಏಜ್ ಆಗ್ತಾ ಆಗ್ತಾ, ಅಂದರೆ ಇಷ್ಟು ಚಿಕ್ಕ ಏಜಿಗೆ ಇವೆಲ್ಲ ಮೂಳೆ ಸವೆತ ಆಗಿ ಮೂಳೆ ಗ್ಯಾಪ್ ಬಿಟ್ಕೊಳತ್. ನಂಗೆ ಇನ್ನೊಂದು ಎಲ್ಲೂ ಬಿದ್ದಿಲ್ಲ, ನಾನು ಏನೋ ಅಂಥದ್ದು ಆಗಿಲ್ಲ. ಎಲ್ಲ ಬಿದ್ದು ಸಣ್ಣ ಪುಟ್ಟ ಏನಾರು ಆಕ್ಸಿಡೆಂಟ್ ಥರ ಆಗಿ ಮೂಳೆ ಇದಾಗಿ ಇದ್ದಕ್ಕಿದ್ದಂಗೆ ಮೂಳೆ ಅದು ಹೆಂಗೆ ಗ್ಯಾಪ್ ಬಿಡ್ತು, ಇಷ್ಟು ಉದ್ದ ಗ್ಯಾಪ್ ಬಿಡ್ತು ಎರಡು ಕಡೆ, ಅದು ಹೆಂಗೆ ಈ ಥರ ಈ ಸ್ಪೈನಲ್ಲು ಇಲ್ಲಿ ಹೆಂಗಾಯ್ತು ಅನ್ನೋದು ನನಗೆ ಇದ್ದುವರೆಗೂ ಅರ್ಥ ಆಗ್ತಾ ಇಲ್ಲ. ತುಂಬ ದಿನದಿಂದ ನೋವು, ಹೆಚ್ಚು ಕಮ್ಮಿ ವರ್ಷನೇ ಆಗ್ತಾ ಬಂತ ಅನ್ಕೋತೀನಿ ನಂಗೆ ಅದು ನೋವು ಶುರುವಾಗಿ. ಹೆಂಗಾಗಿದೆ ಅಂತಲೇ ನನಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಅಷ್ಟಕ್ಕೊಂದಾಗಿದೆ ನೋಡಿದ್ರೆ, ಹಂಗೆ ಎರಡು ಕಡೆ ಗ್ಯಾಪ್ ಬಿಟ್ಟು ಕೂರೋ ಅಂಥ ಜಾಗದಲ್ಲಿರೋ ಮೂಳೆ ಹೋಗ್ಬಿಟ್ಟು ಹಿಂಗೆ ಟಚ್ ಆಗಿದೆ, ಅಂಟ್ಕೊಂಡಿದೆ. ಇದಾಗಿದೆ ನನಗೆ, ಹೆಂಗಾಯ್ತು ಅನ್ನೋದೇ ನನಗೆ ಆಶ್ಚರ್ಯ ಆಗ್ತದೆ ನಿಜ ಹೇಳ್ಬೇಕಂದ್ರೆ. ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹಣೆವರ ಸರಿ ಇರಬೇಕು. ಓಕೆ, ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಷಯ ಶೇರ್ ಮಾಡಬೇಕಂತ ಅನ್ನಿಸ್ತು, ಹಂಗಾಗಿ ವಿಷಯನ ಶೇರ್ ಮಾಡಿದೆ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.